ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಒಡಿಸ್ಸಾದ ಬಾಲಸೋರ್ ಬಳಿ ನಡೆದ ರೈಲು ಅಪಘಾತವನ್ನು ಬಹುಶಃ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಡೆದ ಭಾರತದ ಅತಿದೊಡ್ಡ ರೈಲು ಅಪಘಾತ ಅನ್ನೋ ಕುಖ್ಯಾತಿಗೆ ಪಾತ್ರವಾದ ಬಾಲಸೋರ್ ದುರಂತದ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಬೆಳವಣಿಗೆಗಳು ನಡೀತಾ ಇವೆ ಈ ಅಪಘಾತದ ಬಗ್ಗೆ ಸಿಬಿಐ ತನಿಖೆಯನ್ನು ಕೈಗೆತ್ತಿಕೊಂಡಿದೆ ಅವತ್ತು ಕಾರ್ಯನಿರತರಾಗಿದ್ದ ರೈಲ್ವೆ ಸಿಬ್ಬಂದಿಯನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಈ ಮಧ್ಯೆ ಅಲ್ಲಿನ ಸಿಗ್ನಲ್ ಇಂಜಿನಿಯರ್ ಒಬ್ಬ ಅಪಘಾತ ನಡೆದ ದಿನದಿಂದಲೂ ಕಾಣೆಯಾಗಿದ್ದಾನೆ ಅನ್ನೋ ಮಾಹಿತಿಯನ್ನು ಔಟ್ಲುಕ್ ಸೇರಿದ ಹಾಗೆ ಸಾಕಷ್ಟು ಮಾಧ್ಯಮಗಳು ಹೊರಹಾಕ್ತಾ ಇವೆ ನೆನ್ನೆ ಅಂದ್ರೆ ಸೋಮವಾರ ಸಿಬಿಐ ಅಧಿಕಾರಿಗಳು ಆ ಕಾಣೆಯಾದ ಇಂಜಿನಿಯರ್ ಮನೆಯನ್ನ ಹುಡುಕಿ ಅದಕ್ಕೆ ಸೀಲ್ ಮಾಡಿದ್ದಾರೆ ಹಾಗಾದ್ರೆ ಈ ಅಪಘಾತದ ಹಿಂದೆ ಯಾರದಾದರೂ ಕೈವಾಡ ಇದೆಯಾ ಕಾಣೆಯಾಗಿರೋ ಆ ಸಿಗ್ನಲ್ ಇಂಜಿನಿಯರ್ ಯಾರು ಅವನ ಹಿನ್ನೆಲೆ ಏನು ಆತ ಕಾಣೆಯಾಗಿದ್ದಾನೆ ಅನ್ನೋ ಕುರಿತಾದ ವರದಿಗಳ ಬಗ್ಗೆ ಆಗ್ನೇಯ ರೈಲ್ವೆ ವಿಭಾಗ ಹೇಳ್ತಾ ಇರೋದೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೇ ಒಡಿಸಾದ ಬಹನಾಗ ಬಳಿ ನಡೆದ ಅಪಘಾತ ಇಡೀ ದೇಶವನ್ನು ಮಾತ್ರವಲ್ಲ ವಿಶ್ವವನ್ನೇ ಬೆಚ್ಚಿ ಬೀಳಿಸಿತ್ತು ಭಾರತದ ರೈಲ್ವೆ ಸುರಕ್ಷತೆಯ ಬಗ್ಗೆ ಸಾಕಷ್ಟು ಅನುಮಾನಗಳಿಗೆ ಚರ್ಚೆಗಳಿಗೆ ಕೂಡ ಈ ಅವಘಡ ಕಾರಣ ಆಗಿತ್ತು ಅವತ್ತು ಬಹನಾಗ ಬಜಾರ್ ಸ್ಟೇಷನ್ ನಲ್ಲಿ ನಿಂತಿದ್ದ ಗೂಡ್ಸ್ ರೈಲಿಗೆ ಕೋರಮಂಡಲ್ ಎಕ್ಸ್ಪ್ರೆಸ್ ಡಿಕ್ಕಿ ಹೊಡೆಯುತ್ತೆ ಅದರ ಬೆನ್ನಲ್ಲೇ ಬಂದ ಹೌರಾ ಎಕ್ಸ್ಪ್ರೆಸ್ ಕೂಡ ಅಲ್ಲಿ ಅಪಘಾತಕ್ಕೀಡಾಗುತ್ತೆ ಈ ತ್ರಿವಳಿ ರೈಲು ಅಪಘಾತ ಭಾರತದ ರೈಲ್ವೆ ಸೇಫ್ಟಿಯ ಬಗ್ಗೆ ಚರ್ಚೆಗೆ ಕಾರಣವಾಗಿದ್ದು ಮಾತ್ರ ಅಲ್ಲ ರೈಲ್ವೆ ಇಲಾಖೆಯ ಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯಕ್ಕೆ ಕೂಡ ಕಾರಣವಾಯಿತು ಅವತ್ತು ನಡೆದ ಅವಘಡ ಅದೆಷ್ಟು ಘೋರವಾಗಿತ್ತು ಅಂದ್ರೆ ಸ್ಥಳದಲ್ಲೇ ಸುಮಾರು 287 ಮಂದಿ ಸಾವಿಗೀಡಾದರು ಆನಂತರ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ 5 ಮಂದಿ ಸಾವಿಗೀಡಾದರು ಒಟ್ಟು ಸಾವುಗಳ ಸಂಖ್ಯೆ 292 ಕ್ಕೆ ಏರಿಕೆ ಆಯಿತು ಸಾವಿರಾರು ಮಂದಿ ಗಾಯಾಳುಗಳಾದರು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಖುದ್ದು ತಾವೇ ಪರಿಹಾರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ್ರು ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿದರು ದೇಹಗಳನ್ನು ಹೊರತೆಗೆಯುವ ಕಾರ್ಯಾಚರಣೆಯಲ್ಲೂ ಭಾಗಿಯಾದರು ಅಲ್ಲಿ ಎಲ್ಲ ಸರಿ ಹೋಯಿತು ಅನ್ನೋದು ಖಚಿತವಾಗುವವರೆಗೆ ಬಹನಾಗ ಬಜಾರ್ ಅಲ್ಲಿ ಅಂದ್ರೆ ಅಪಘಾತ ನಡೆದ ಸ್ಥಳದಲ್ಲೇ ಇದ್ದ ಸಚಿವ ಅಶ್ವಿನಿ ವೈಷ್ಣವ್ ಈ ಘಟನೆಯ ತನಿಖೆಯನ್ನ ಪ್ರಧಾನಿಯ ಆದೇಶದ ಮೇರೆಗೆ ಸಿಬಿಐಗೆ ವಹಿಸಿಕೊಟ್ರು ಹೀಗೆ ಜೂನ್ 2ನೇ ತಾರೀಕು ಅಪಘಾತ ನಡೆಯಿತು ಜೂನ್ 6 ರಿಂದ ಈ ಬಗ್ಗೆ ಸಿಬಿಐ ತನಿಖೆ ಆರಂಭ ಆಯಿತು ಈ ಅಪಘಾತಕ್ಕೆ ಸಿಗ್ನಲ್ ವೈಫಲ್ಯ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು ಆದರೆ ಸಿಗ್ನಲ್ ಫೇಲ್ ಆಗಿದ್ದು ಯಾಕೆ ಮತ್ತು ಹೇಗೆ ಅನ್ನೋದು ಖಚಿತವಾಗಿ ಗೊತ್ತಾಗಲಿಲ್ಲ ಗೆಳೆಯರೇ ರೈಲ್ವೆ ಇಲಾಖೆ ಕಳೆದ ಒಂದು ದಶಕದ ಅವಧಿಯಲ್ಲಿ ಸಾಕಷ್ಟು ಬದಲಾಗಿದೆ ತಂತ್ರಜ್ಞಾನದ ಅಳವಡಿಕೆ ಶುರುವಾಗಿದೆ ಒಂದಷ್ಟು ರೈಲುಗಳಲ್ಲಿ ಕವಚ್ ಸಿಸ್ಟಮ್ ಅನ್ನು ಅಳವಡಿಸಿದ್ದಾರೆ ಈ ಬಗ್ಗೆ ಇನ್ನೂ ಸಾಕಷ್ಟು ಕೆಲಸ ಕೂಡ ಬಾಕಿ ಇದೆ ಹಾಗೆ ಸಿಗ್ನಲ್ ವ್ಯವಸ್ಥೆಯನ್ನು ಅನ್ಮ್ಯಾಂಡ್ ಮಾಡಲಾಗಿದೆ ಈ ಹಿಂದಿನಂತೆ ರೈಲ್ವೆ ಮನ್ನುಗಳು ನಿಂತು ರೈಲು ಬರುವ ಸಮಯದಲ್ಲಿ ಟ್ರ್ಯಾಕ್ ಬದಲಾಯಿಸುವ ವ್ಯವಸ್ಥೆ ಈಗಿಲ್ಲ ಬಹಳಷ್ಟು ಕಡೆಗಳಲ್ಲಿ ಅದು ಕೂಡ ಆಟೋಮೇಟೆಡ್ ಆಗಿದೆ ಹೀಗಿರುವಾಗ ಅಲ್ಲಿ ಸಿಗ್ನಲಿಂಗ್ ಲೋಪ ಉಂಟಾಗಿದ್ದು ಹೇಗೆ ಅನ್ನೋದು ಆವತ್ತು ದೊಡ್ಡ ಪ್ರಶ್ನೆಯಾಗಿ ಕಾಣ್ತಾ ಇತ್ತು ಮತ್ತು ಮಾನವನ ಹಸ್ತಕ್ಷೇಪ ಇಲ್ಲದೆ ಈ ಅಪಘಾತ ನಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ರೈಲ್ವೆ ಸೇಫ್ಟಿ ವಿಭಾಗ ಪ್ರಾಥಮಿಕ ತನಿಖೆಯಲ್ಲಿ ತಿಳಿಸಿತು ಅವತ್ತು ರೈಲ್ವೆ ಅಧಿಕಾರಿಗಳು ಹೇಳಿದ ಪ್ರಕಾರ ಒಂದು ರೈಲಿಗೆ ಹಳಿಗಳ ಮೇಲೆ ಎಲ್ಲಾ ಸರಿ ಇದೆ ಅನ್ನೋದು ಕನ್ಫರ್ಮ್ ಆಗುವವರೆಗೆ ಗ್ರೀನ್ ಸಿಗ್ನಲ್ ಸಿಗೋದಿಲ್ಲ ಅಂದ್ರೆ ಒಂದು ಹಳಿಯ ಮೇಲೆ ಮತ್ತೊಂದು ರೈಲು ನಿಂತಿದ್ರೆ ಅಥವಾ ಅಲ್ಲಿ ಬೇರೆ ಇನ್ನೇನೋ ಸಮಸ್ಯೆ ಇದ್ರೂ ಕೂಡ ಸೆನ್ಸಾರ್ಗಳು ಅದನ್ನ ಗುರುತಿಸುತ್ತವೆ ಮತ್ತು ಆ ಹಳಿಗಳ ಮೇಲೆ ರೈಲು ಬರುವುದಕ್ಕೆ ಪ್ರಶಸ್ತವಾದ ವ್ಯವಸ್ಥೆ ಆದ ನಂತರನೇ ಅಲ್ಲಿ ಗ್ರೀನ್ ಲೈಟ್ ಬೀಳುತ್ತೆ ಅಲ್ಲಿವರೆಗೆ ಸಿಗ್ನಲ್ ರೆಡ್ ಲೈಟ್ ಅನ್ನು ತೋರಿಸ್ತಾ ಇರುತ್ತೆ ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ಸಿಸ್ಟಮ್ ಅಳವಡಿಸಿರೋದ್ರಿಂದ ಅಲ್ಲಿ ಸಿಗ್ನಲ್ ವ್ಯತ್ಯಾಸವಾಗೋದಕ್ಕೆ ಸಾಧ್ಯನೇ ಇಲ್ಲ ಅಕಸ್ಮಾತ್ ಅಲ್ಲಿ ಯಾರದ್ದೋ ಕೈವಾಡ ಇಲ್ಲದೆ ಹೋದ್ರೆ ಅಪಘಾತ ನಡೆಯುವ ಹಾಗೂ ಸಿಗ್ನಲ್ ಮಿಸ್ ಆಗುವ ಸಾಧ್ಯತೆಗಳಿಲ್ಲ ಅನ್ನೋ ಮಾತನ್ನ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಹೇಳಿದ್ರು ರೈಲ್ವೆ ಇಲಾಖೆಯ ಪ್ರಾಥಮಿಕ ತನಿಖೆಯಲ್ಲಿ ಕೂಡ ಇದೇ ರೀತಿಯ ವರದಿಯನ್ನು ಕೊಡಲಾಯಿತು ಅಲ್ಲಿ ಮಾನವ ಹಸ್ತಕ್ಷೇಪದ ಕಾರಣದಿಂದಲೇ ಗೂಡ್ಸ್ ರೈಲ್ ನಿಂತಿರೋ ಹಳಿಯ ಮೇಲೆ ಪ್ಯಾಸೆಂಜರ್ ರೈಲ್ ಬರುವುದಕ್ಕೆ ಸಾಧ್ಯವಾಯಿತು ಮತ್ತು ಸಿಗ್ನಲ್ ಎರರ್ ಆಗೋದಕ್ಕೆ ರೈಲಿನ ಹಳಿ ಬದಲಾಗೋದಕ್ಕೆ ಕೂಡ ಇದೇ ಮಾನವ ಹಸ್ತಕ್ಷೇಪ ಕಾರಣ ಅನ್ನೋ ಅನುಮಾನಗಳನ್ನು ಪ್ರಾಥಮಿಕ ತನಿಖೆಯಲ್ಲಿ ವ್ಯಕ್ತಪಡಿಸಿದ ಕಾರಣ ಈ ಅವಘಡದ ಬಗ್ಗೆ ತನಿಖೆ ನಡೆಸೋದಕ್ಕೆ ರೈಲ್ವೆ ಇಲಾಖೆ ಸಿಬಿಐಗೆ ವಹಿಸಿಕೊಡ್ತು ಇಲ್ಲಿ ಸಿಬಿಐ ಅಪರಾಧ ಕೃತ್ಯಗಳನ್ನು ತನಿಖೆ ಮಾಡಬಹುದು ಆದರೆ ತಾಂತ್ರಿಕ ವಿಷಯಗಳಲ್ಲಿ ಅವರಿಗೆ ಅಂತಹ ಪರಿಣತಿ ಇರೋದಿಲ್ಲ ಹೀಗಾಗಿ ಸರ್ಕಾರ ಇಲ್ಲಿ ಸಿಬಿಐ ತನಿಖೆಗೆ ಆದೇಶ ಮಾಡುವ ಮೂಲಕ ಏನನ್ನೂ ಸಾಧಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಅವತ್ತು ಪ್ರತಿಪಕ್ಷಗಳು ಮಾತಾಡಿದ್ವು ಅದರಲ್ಲೂ ಎಐಸಿಸಿ ಅಧ್ಯಕ್ಷ ಹಾಗೂ ಒಂದು ಕಾಲದಲ್ಲಿ ರೈಲ್ವೆ ಸಚಿವರು ಆಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಕೂಡ ಸಿಬಿಐ ತನಿಖೆಯ ಬಗ್ಗೆ ಅಪಸ್ವರಗಳನ್ನು ಎತ್ತಿದ್ರು
ಆದರೂ ಸರ್ಕಾರ ತನಿಖೆಯನ್ನು ಸಿಬಿಐಗೆ ವಹಿಸಿದೆ. ಜೂನ್ 6ರಿಂದ ಆರಂಭ ಆದ ಸಿಬಿಐ ತನಿಖೆಯಲ್ಲಿ ರೈಲ್ವೆ ಸೇಫ್ಟಿ ಮತ್ತು ಫೋರೆನ್ಸಿಕ್ ವಿಭಾಗಗಳ ನೆರವನ್ನು ಕೂಡ ಪಡೆಯುವುದಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು. 6ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೆ ಸತತ 10 ದಿನಗಳ ಕಾಲ ಸಿಬಿಐ ಅಧಿಕಾರಿಗಳು ಬಾಲಸೋರ್, ಬಹನಾಗ ಮುಂತಾದ ಕಡೆಗಳಲ್ಲಿ ವಿಚಾರಣೆಯನ್ನು ನಡೆಸಿದ್ರು. ಅವತ್ತು ಕರ್ತವ್ಯದಲ್ಲಿದ್ದ ಎಲ್ಲ ಸಿಬ್ಬಂದಿಯನ್ನು ಕೂಡ ಕೂಲಂಕಷವಾಗಿ ವಿಚಾರಿಸಲಾಯಿತು. ಹಾಗೆ ವಿಚಾರಣೆಗೆ ಒಳಗಾದವರ ಪೈಕಿ ಅಲ್ಲಿನ ಸಿಗ್ನಲ್ ಇಂಜಿನಿಯರ್ ಆಮಿರ್ ಖಾನ್ ಕೂಡ ಒಬ್ಬರು. ಆಮಿರ್ ಖಾನ್ ಭಾರತೀಯ ರೈಲ್ವೆಯ ಸೋರೋ ವಿಭಾಗದ ಜೂನಿಯರ್ ಇಂಜಿನಿಯರ್ ಆಗಿದ್ದಾರೆ. ಸಿಗ್ನಲಿಂಗ್ ವಿಭಾಗದಲ್ಲಿ ಕೆಲಸ ಮಾಡೋ ಆಮಿರ್ ಖಾನ್ ಅವರನ್ನು ಕೂಡ ಸಿಬಿಐ ಅಜ್ಞಾತ ಸ್ಥಳವೊಂದರಲ್ಲಿ ವಿಚಾರಣೆಗೆ ಒಳಪಡಿಸಿದೆ ಅಂತ ಮಾಧ್ಯಮದ ವರದಿಗಳು ಹೇಳ್ತಾ ಇವೆ. ಹೀಗೆ ವಿಚಾರಣೆ ನಡೆಸಿದ ನಂತರ 16ನೇ ತಾರೀಕು ಬಹನಾಗಾದಿಂದ ವಾಪಸ್ಸು ಹೋಗಿದ್ದ ಸಿಬಿಐ ಅಧಿಕಾರಿಗಳ ತಂಡ ಸೋಮವಾರ ಮತ್ತೆ ಸೋರೋ ಹಾಗೂ ಬಹನಾಗಾಗೆ ಹಿಂತಿರುಗಿ ಬಂದಿದೆ. ಅಲ್ಲಿ ಈ ಜೂನಿಯರ್ ಇಂಜಿನಿಯರ್ ಮನೆಯನ್ನ ಸಿಬಿಐ ಅಧಿಕಾರಿಗಳು ಸೀಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಸೋರೋದ ಅನ್ನಪೂರ್ಣ ರೈಸ್ ಮಿಲ್ ಬಳಿ ಇದ್ದ ಬಾಡಿಗೆ ಮನೆಯೊಂದರಲ್ಲಿ ಈ ಇಂಜಿನಿಯರ್ ಕುಟುಂಬ ಸಮೇತ ವಾಸ ಮಾಡ್ತಾ ಇದ್ರು. ಇತ್ತೀಚೆಗೆ ಅವರು ತಮ್ಮ ಕುಟುಂಬದ ಸಮೇತ ಅಲ್ಲಿಂದ ನಾಪತ್ತೆಯಾಗಿದ್ದಾರೆ ಅಂತ ಔಟ್ಲುಕ್ ಸೇರಿದ ಹಾಗೆ ಒಂದಷ್ಟು ಮಾಧ್ಯಮಗಳ ವರದಿಗಳು ಹೇಳ್ತಾ ಇವೆ. ಇಲ್ಲಿ ಸಿಗ್ನಲಿಂಗ್ ವಿಭಾಗದ ಜೂನಿಯರ್ ಇಂಜಿನಿಯರ್ ವಿಚಾರಣೆ ಯಾಕೆ ನಡೀತು, ಅವತ್ತಿನ ಘಟನೆಯಲ್ಲಿ ಆತನ ಪಾತ್ರ ಏನು, ಆತ ನಿರ್ವಹಿಸಿದ ಜವಾಬ್ದಾರಿ ಎಂಥದ್ದು, ಆತ ಕುಟುಂಬ ಸಮೇತ ಕಾಣೆಯಾಗಿರೋದು ಎಷ್ಟು ನಿಜ, ಆತನ ಮನೆಯನ್ನು ಯಾಕೆ ಸಿಬಿಐ ಅಧಿಕಾರಿಗಳು ಸೀಲ್ ಮಾಡಿದ್ದಾರೆ, ಈ ಕುರಿತಾದ ಹೆಚ್ಚಿನ ಮಾಹಿತಿ ಇನ್ನೂ ಲಭ್ಯ ಆಗಬೇಕಿದೆ. ಈ ಮಧ್ಯೆ ಆಮಿರ್ ಖಾನ್ ಕಾಣೆಯಾಗಿದ್ದಾರೆ ಅನ್ನೋ ವರದಿಗಳನ್ನು ರೈಲ್ವೆ ಇಲಾಖೆ ನಿರಾಕರಿಸಿದೆ. ತಮ್ಮ ಯಾವುದೇ ಸಿಬ್ಬಂದಿ ಕೂಡ ತಲೆ ತಪ್ಪಿಸಿಕೊಂಡು ಹೋಗಿಲ್ಲ, ಆವಾಗ ಮಾಧ್ಯಮಗಳಲ್ಲಿ ಬಂದ ವರದಿಗಳು ಸತ್ಯಕ್ಕೆ ದೂರ, ನಮ್ಮ ಎಲ್ಲ ಸಿಬ್ಬಂದಿಯು ಸಿಬಿಐ ತನಿಖೆಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತ ಆಗ್ನೇಯ ರೈಲ್ವೆ ಇಲಾಖೆಯ ವಕ್ತಾರರ ಹೇಳಿಕೆಯನ್ನು ಆಲ್ ಇಂಡಿಯಾ ರೇಡಿಯೋ ಟ್ವೀಟ್ ಮಾಡಿದೆ. ಕುಚ್ ಮೀಡಿಯಾ ರಿಪೋರ್ಟ್ಸ್ ಆ ರಹೇ ಹೈ ಕಿ ಜೋ ಬಹಾನಗಾ ಬಜಾರ್ ಕೆ ಸ್ಟಾಫ್ ಥೆ ವೋ ಅಬ್ಸ್ಕಾಂಡಿಂಗ್ ಹೈ ಔರ್ ವೋ ಮಿಸ್ಸಿಂಗ್ ಹೈ, ಬಟ್ ಯೇ ಫ್ಯಾಕ್ಚುಲಿ ಸಹಿ ನಹೀ ಹೈ, ಜೋ ಸಾರೆ ಸ್ಟಾಫ್ ಅಂಡ್ ಸ್ಟೇಷನ್ ಸಾರೆ ಪ್ರೆಸೆಂಟ್ ಹೈ ಔರ್ ಇನ್ಕ್ವೈರಿ ಕೆ ಪಾರ್ಟ್ ಹೈ ಅಂಡ್ ಜಹಾ ಜಹಾ ಉನ್ಕೋ ಸಿಆರ್ಎಸ್ ಆರ್ ಸಿಬಿಐ ಕಿ ಟೀಮ್ ಜಾ ರಹೀ ಹೈ ವೋ ಆಸ್ ರಿಕ್ವೈರ್ಮೆಂಟ್ ಕೌಂಟರ್ ಪಹುಂಚ್ ರಹೀ ಹೈ. ಗೆಳೆಯರೇ, ಇಲ್ಲಿ ತನಿಖೆ ನಡೀತಿರೋದ್ರಿಂದ ಆ ಬಗ್ಗೆ ಸಂಪೂರ್ಣ ಮಾಹಿತಿ ಹೊರಬರುವವರೆಗೆ ಅಪಘಾತಕ್ಕೆ ಕಾರಣ ಏನು ಅನ್ನೋದು ಖಚಿತವಾಗಿ ಗೊತ್ತಾಗೋದಿಲ್ಲ. ಸೊ ಈ ಕುರಿತಾದ ವದಂತಿಗಳ ಬಗ್ಗೆ ಹೆಚ್ಚಿನ ಗಮನ ಕೊಡೋದು ಬೇಡ. ತನಿಖೆ ಪೂರ್ಣವಾಗಲಿ, ಆದರೆ ಅವಘಡಕ್ಕೆ ನಿಜವಾಗ್ಲೂ ಮಾನವ ಹಸ್ತಕ್ಷೇಪ ಕಾರಣ ಅನ್ನೋದಾದರೆ ಅದು ಯಾರೇ ಇರಲಿ ಅವರಿಗೆ ಕಠಿಣ ಶಿಕ್ಷೆ ಆಗಲಿ. ಯಾಕೆಂದರೆ ಇದು 292 ಮಂದಿಯ ಜೀವವನ್ನು ಬಲಿ ತಗೊಂಡ ಘಟನೆ ಮಾತ್ರ ಅಲ್ಲ, ರೈಲ್ವೆ ಸುರಕ್ಷತೆಯ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯ ಕೂಡ ಅನುಮಾನದಿಂದ ನೋಡೋದಕ್ಕೆ ಕಾರಣವಾದ ಘಟನೆ ಇದು. ಇಲ್ಲಿ ತಪ್ಪಿತಸ್ಥರು ಯಾರೇ ಇದ್ದರೂ ಶಿಕ್ಷೆ ಖಂಡಿತ ಆಗಬೇಕು. ಅದಕ್ಕೂ ಮೊದಲು ಒಂದು ಕೂಲಂಕುಷ ಮತ್ತು ಪಾರದರ್ಶಕ ತನಿಖೆ ನಡೀಲಿ. ಇದು ಗೆಳೆಯರೆ ಬಹನಾಗ ರೈಲ್ವೆ ಅಪಘಾತದ ತನಿಖೆಗೆ ಸಂಬಂಧಪಟ್ಟ ಹಾಗೆ ಬರ್ತಾ ಇರುವ ಅಪ್ಡೇಟ್ಸ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.